I live inside my own world of make-believe. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಡಿ ವಿ ಅವರ ಹುಲಿ ಎಂದೇ ಪ್ರಸಿದ್ಧಿಯಾಗಿರುವ ಕಾವಾಸಕಿ ZX10RR ನ ವಿಶೇಷತೆಗಳೇನೇನಿವೆ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕಾವಾಸಕಿ ನಿಂಜಾ ZX10RR ಇದು ಡಿ ವಿ ಅವರ ಹುಲಿ ಎಂದೇ ಪ್ರಸಿದ್ಧಿಯಾಗಿದೆ. ಇದರ ಬೆಲೆ ಬಂದುಬಿಟ್ಟು ಆನ್ ರೋಡ್ ಪ್ರೈಸ್ ಬರೋಬ್ಬರಿ 20 ಲಕ್ಷ. ಇದು 206 kg ತೂಕವುಳ್ಳದ್ದು ಹಾಗೂ ಇದು 1 ಗಂಟೆಗೆ 300 kilometer ಚಲಿಸಬಹುದಾಗಿದೆ. ಸೊ ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 300 kilometer. ಇದರ ಫಸ್ಟ್ ಗೇರ್ನ ಟಾಪ್ ಸ್ಪೀಡ್ ಕೇಳಿದರೆ ಬೆರಗಾಗ್ತೀರಾ. ಇದರ ಫಸ್ಟ್ ಗೇರ್ನ ಟಾಪ್ ಸ್ಪೀಡ್ 170 kilometer. ಹೌದು, ಇದು ಫಸ್ಟ್ ಗೇರ್ನಲ್ಲಿ 170 kilometer ಸ್ಪೀಡ್ನವರೆಗೂ ಕೂಡ ಓಡಬಹುದಾಗಿದೆ. ಫ್ಯೂಯಲ್ ಟ್ಯಾಂಕ್ 31 liter ಸಾಮರ್ಥ್ಯ ಉಳ್ಳದ್ದಾಗಿದೆ. 1 liter 10-12 kilometer ಮೈಲೇಜ್ ಇರುತ್ತೆ. ಅಂದರೆ 1 liter 10-12 kilometer ಚಲಿಸಬಹುದಾಗಿದೆ. ರೇಸಿಂಗ್ನಲ್ಲಿ ಈ ಬೈಕ್ಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದು 6 ಸ್ಪೀಡ್ ಗೇರ್ಸ್ಗಳನ್ನು ಹೊಂದಿದೆ. ಗೇರ್ನ ಪ್ಯಾಟರ್ನ್ ಬಂದುಬಿಟ್ಟು ಮೊದಲ 1 ಗೇರ್ ಅಪ್ ಶಿಫ್ಟ್ ಮತ್ತು ಕೊನೆಯ 5 ಗೇರ್ ಡೌನ್ ಶಿಫ್ಟ್ ಆಗಿದೆ. ಇದರ ಇಂಜಿನ್ ಬಂದುಬಿಟ್ಟು 1000 cc ಉಳ್ಳದ್ದಾಗಿದೆ ಹಾಗೂ 4-stroke ಲಿಕ್ವಿಡ್ ಕೂಲ್ಡ್ ಮತ್ತು 16-valve DOHC ವಿಶೇಷತೆಯನ್ನು ಹೊಂದಿದೆ. ಈ ಬೈಕ್ನ ಒಂದು ಅದ್ಭುತ ವಿಶೇಷತೆ ಎಂದರೆ ಈ ಒಂದು ಸ್ವಿಚ್ನ ಮೂಲಕ ಲೋ ಸ್ಪೀಡ್ ಎಕ್ಸಲೇಟರೈಸಿಂಗ್ ಹಾಗೂ ಹೈ ಸ್ಪೀಡ್ ಎಕ್ಸಲೇಟರೈಸಿಂಗ್ ಮತ್ತು ಮೀಡಿಯಂ ಸ್ಪೀಡ್ ಎಕ್ಸಲೇಟರೈಸಿಂಗ್ ಅನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದಾಗಿದೆ. ಈ ಎಲ್ಲ ಸ್ಪೀಡ್ ಎಕ್ಸಲೇಟರೈಸಿಂಗ್ ಅಡ್ಜಸ್ಟ್ಮೆಂಟಲ್ಲಿ ಬೈಕ್ ಒಂದೇ ಟಾಪ್ ಸ್ಪೀಡಲ್ಲಿ ಓಡುತ್ತೆ. ಆದರೆ ಟಾಪ್ ಸ್ಪೀಡ್ಗಳನ್ನು ಅತಿ ಕಡಿಮೆ ಸಮಯದಲ್ಲಿ ಕವರ್ ಮಾಡುವ ಅಡ್ಜಸ್ಟ್ ಹೈ ಸ್ಪೀಡ್ ಎಕ್ಸಲೇಟರೈಸಿಂಗಲ್ಲಿ ಕೇವಲ 3 seconds 0-100 kilometer ಸ್ಪೀಡ್ ಲಿಮಿಟನ್ನು ಕ್ರಾಸ್ ಮಾಡುವ ಅದ್ಭುತ ವಿಶೇಷತೆಯನ್ನು ಈ ಡಿ ವಿಯ ಹುಲಿ ಹೊಂದಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.